ಪಾರು ಧಾರಾವಾಹಿಯಲ್ಲಿ ಈಗ ರೋಚಕ ಟ್ವಿಸ್ಟ್ ಒಂದು ಎದುರಾಗಿದೆ. ಕೊಲೆಗಾರ ಈಗ ಅಖಿಲಾಂಡೇಶ್ವರಿ ಮನೆಯಲ್ಲೇ ಇದ್ದಾನೆ. ಮನೆಯವರೆಲ್ಲರೂ ಅಖಿಲಾಂಡೇಶ್ವರಿಯನ್ನ ಆತ ಕಾಪಾಡುತ್ತಿದ್ದಾನೆ ಅಂತ ಅಂದ್ಕೊಂಡಿದ್ದಾರೆ. ಆದರೆ ನಿಜಕ್ಕೂ ಅವನು ಬಂದಿರೋದು ಅಖಿಲಾಂಡೇಶ್ವರಿಯನ್ನ ಕೊಲ್ಲೋದಿಕ್ಕೆ. ಇದು ಪಾರುಗೆ ಗೊತ್ತಾಗಿದೆ. ಪಾರು ಹತ್ರ ಅವನು ನಿಜ ಕೂಡ ಬಾಯ್ಬಿಟ್ಟಿದ್ದಾನೆ. ಈ ವಿಚಾರವನ್ನ ಪಾರು ಈಗ ಮನೆಯವರಿಗೆ ಹೇಳ್ತಾಳಾ? ಇದನ್ನ ಮನೆಯವರು ನಂಬ್ತಾರಾ? ಇವನ ಹಿಂದೆ ಇರೋರು ಯಾರು? ಇವನಿಗೆ ಸುಪಾರಿ ಕೊಟ್ಟಿರೋರು ಯಾರು? ಈ ಪ್ರಶ್ನೆಗಳು ಈಗ ಎಲ್ಲರನ್ನೂ ಕಾಡ್ತಾ ಇದೆ. ಅಖಿಲಾಂಡೇಶ್ವರಿಯನ್ನ ಕಾಪಾಡೋದಿಕ್ಕೆ ಪಾರು ಹಾಗಾದ್ರೆ ಈಗ ಏನು ಮಾಡಬಹುದು? ಪ್ರತಿ ಕ್ಷಣ ಅಖಿಲಾಂಡೇಶ್ವರಿ ಜೊತೆಗೆ ಇದ್ದು ಅಖಿಲಾಂಡೇಶ್ವರಿಯನ್ನ ಅವಳು ಕಾಪಾಡಬಹುದಾ? ಇದು ನಿಜಕ್ಕೂ ಪಾರುಗೆ ಸವಾಲಿನ ಸಂಗತಿ. ಒಂದ್ ವೇಳೆ ಇವಳು ಆದಿಗೆ ಈ ವಿಚಾರವನ್ನ ಹೇಳಿದ್ರೆ ಆದಿ ನಂಬ್ತಾನಾ? ಗೊತ್ತಿಲ್ಲ. ಇಲ್ಲಿ ಇಂಪಾರ್ಟೆಂಟ್ ವಿಚಾರ ಏನಪ್ಪಾ ಅಂದ್ರೆ, ಅಖಿಲಾಂಡೇಶ್ವರಿಯನ್ನ ಕೊಲ್ಲೋದಿಕ್ಕೆ ಸುಪಾರಿ ಕೊಟ್ಟವರು ಯಾರು? ಅಖಿಲಾಂಡೇಶ್ವರಿಗೆ ವೈರಿಗಳು ಯಾರಿದ್ದಾರೆ? ಒಂದ್ ವೇಳೆ ನಿಶಾನೆ ಈ ಕೆಲಸ ಮಾಡಿರ್ಬೋದಾ? ಹೀಗೆ ಹಲವಾರು ಪ್ರಶ್ನೆಗಳು ಇಲ್ಲಿ ಉದ್ಭವವಾಗ್ತಿದೆ. ನಿಮ್ ಪ್ರಕಾರ ಅಖಿಲಾಂಡೇಶ್ವರಿಯನ್ನ ಕೊಲ್ಲೋದಿಕ್ಕೆ ಸುಪಾರಿ ಕೊಟ್ಟವರು ಯಾರಿರ್ಬಹುದು? ಅಖಿಲಾಂಡೇಶ್ವರಿಯನ್ನ ಕಾಪಾಡೋದಿಕ್ಕೆ ಪಾರು ಏನ್ ಮಾಡ್ತಾಳೆ? ಅಖಿಲಾಂಡೇಶ್ವರಿಯನ್ನ ಪಾರು ಕಾಪಾಡ್ತಾಳೆ ಅಂತ ನಿಮ್ಗನ್ಸುತ್ತಾ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿ, ನಿಮ್ಮ ಅಭಿಪ್ರಾಯವನ್ನ ನಮಗೆ ತಿಳಿಸಿ, ಕಮೆಂಟ್ ಮಾಡಿ.